ಹಲೋ ಫ್ರೆಂಡ್ಸ್, ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಜೀರುಂಡೆಯು ಹೇಗೆ ನಾಟಕ ಮಾಡಿಬಿಟ್ಟು ಮೋಸ ಮಾಡ್ತದೆ ಅಂತ ಹೇಳಿ ನೋಡ್ಬೋದು. ಈ ಜೀರುಂಡೆಯು ನಮ್ಮ ಮನೆಯ ಇವತ್ತಿನ ಅತಿಥಿ. ನನಗೆ ತಿಳಿಯದೆ ನಾನು ಅದರ ಮೇಲೆ ಕಾಲು ಇಟ್ಟಿದ್ದರಿಂದ ನಿಮಗೆ ಮೊದಲು ಜೀರುಂಡೆಯು ಕಾಣಿಸಿರುವುದು ಉಲ್ಟಾಗಿ ನಿಮ್ಮೊಂದಿಗೆ ಇದನ್ನು ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಶೂಟಿಂಗ್ ಮಾಡಲಿಕ್ಕೆ ರೆಡಿ ಮಾಡಿ ನಿಮ್ಮಲ್ಲಿಗೆ ತಲುಪಿಸಲು ತೋರಿಸುವ ಪ್ರಾರಂಭದ ಹಂತವಾಗಿತ್ತು. ಜೀರುಂಡೆ ಇದು ಗಟ್ಟಿಯಾದ ಹೊಳೆಯುವ ರೆಕ್ಕೆಗಳಂತಹ ಒಂದು ಕೀಟ. ಪ್ರಾರಂಭದಲ್ಲಿ ಈ ರೀತಿಯಲ್ಲಿ ಕೈ ಮೇಲೆ ಬರ್ಬೋದೇನೋ ಹೇಳಿ ಅಂದ್ಕೊಂಡೆ. ಆದರೆ ಅದನ್ನು ನಾನು ಮೆಟ್ಟಿ ಅದಕ್ಕೆ ನೋವು ಮಾಡಿದ್ದರಿಂದ ಏನೋ ಕೈ ಮೇಲೆ ಬರಲಿಲ್ಲ. ಹಾಗಂತ ನಾನು ಬಿಡ್ತೇನೆ, ಅದನ್ನು ಎಲೆಯ ಮೇಲೆ ತಕ್ಕೊಂಡೆ. ಇನ್ನು ಅದನ್ನು ಮತ್ತೆ ಪುನಃ ಪರೀಕ್ಷಿಸುವ ಅಂತ ಹೇಳಿ ಎಲೆಯ ಮೇಲೆ ಕೂತ್ಕೊಂಡ ಕೂಡಲೇ ಸ್ವಲ್ಪ ಹೊತ್ತು ತಟಸ್ಥಾಯಿತು. ಈಗ ಅದನ್ನು ಗಮನಿಸ್ತಾ ಇದ್ದೀರಿ, ಎಲೆಯ ಮೇಲೆ ಹಾಗೆ ಕಾಲು ಚಾಚಿ ಕೂತ್ಕೊಂಡಿದೆ, ಯಾವುದೇ ಮೂಮೆಂಟ್ ಮಾಡ್ತಾ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದು ಈ ರೀತಿಯಲ್ಲಿ ತಟಸ್ಥವಾಗಿ ಕೂತಿತ್ತು. ಸ್ವಲ್ಪ ಕೆಲಸ ಇದ್ದದಕ್ಕೆ ಈ ಎಲೆಯನ್ನು ರೂಬಿಯ ಹತ್ತಿರ ತಗೊಂಡು ಬಿಟ್ಟು ರೂಬಿಯಲ್ಲಿ ನೋಡ್ಕೊಳ್ಳೋ ನೀನು ಅಂತ ಹೇಳಿಕೊಂಡು ಸ್ವಲ್ಪ ಆಚೆ ಹೋಗಿದ್ದೆ. ಅದು ಕಾಲಿನಿಂದ ಸ್ವಲ್ಪ ಎಳಿತಾ ಎಳಿತಾ ಅಲ್ಲಾಡಿಸ್ತಾ ಇತ್ತು, ಜೀವ ಇದೆಯಾ ಇಲ್ವಾ ಅಂತ ಹೇಳಿ ನೋಡಲಿಕ್ಕೆ. ಬೊಬ್ಬೆ ಹೊಡೆದು ಗಲಾಟೆ ಮಾಡಿ ರೂಬಿ ಉಸಿರು ಬಿಟ್ಟರೂ ತನ್ನ ಅರಿವಿಗೆ ಯಾವುದೂ ಇಲ್ಲ, ತಟಸ್ಥ ಜೀವಿ ಅನ್ನುವ ರೀತಿಯಲ್ಲಿ ಸದ್ದಿಲ್ಲದೆ ಮಲಗಿತ್ತು ಆ ಜೀರುಂಡೆ. ಇಷ್ಟು ಹೊತ್ತಾಯ್ತಲ್ಲ, ಯಾಕೆ ಅದು ಮೂವ್ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ಒಳಗೆ ತಗೊಂಡೋಗಿ ಅದನ್ನು ಮುಟ್ಟಿ ಈ ರೀತಿಯಲ್ಲಿ ಪರೀಕ್ಷೆ ಮಾಡಿದರೂ ಸಹ ತನ್ನ ಕಾಲು ಮೀಸೆಗಳನ್ನೆಲ್ಲ ಒಳಗಡೆ ತುರ್ಕಿಸಿಬಿಟ್ಟು ಈ ರೀತಿಯಲ್ಲಿ ಕೂತಿದೆ ಅಂದರೆ ಆಶ್ಚರ್ಯಕರವೇ ಸರಿ. ನಿಜವಾಗ್ಲೂ ನಾನು ಈ ಜೀರುಂಡೆ ಸತ್ತಿತ್ತು ಅಂತ ಹೇಳಿ ಅಂದ್ಕೊಂಡೆ. ಅದು ಎಷ್ಟು ಡ್ರಾಮಾ ಮಾಡ್ತಾ ಉಂಟು ಅಂತ ಹೇಳಿದರೆ, ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಆಚೆ ಹೋದೆ. ಆಚೆ ಹೋದ ಮೇಲೆ ಆ ನೀರು ಬಹುಶಃ ಕುಡಿತು ಕಾಣ್ತದೆ. ಅದರ ನಂತರ ಈ ರೀತಿಯಲ್ಲಿ ಕಾಲು ಬಿಡಿಸ್ಕೊಂಡು ಕೂತ್ಕೊಂಡಿದೆ ನೋಡಿ ನೀವು. ಈ ರೀತಿಯ ಜೀರುಂಡೆಗಳು ರೈತರಿಗೆ ಹಾನಿಕಾರಕವೂ ಹೌದು. ಯಾಕಂತ ಹೇಳಿದರೆ ಬೆಳೆದಂತಹ ದವಸ ಧಾನ್ಯಗಳು ಅಥವಾ ಹೂವಿನ ಗಿಡಗಳು ಎಲ್ಲವನ್ನು ಇದು ಎಲೆಗಳನ್ನೆಲ್ಲ ತಿಂದು ಬಿಡ್ತದೆ. ಅದರಿಂದ ಆಮೇಲೆ ಯಾವುದಾದ್ರೂ ಬೇರೆ ಪ್ರಾಣಿಗಳು, ಪಕ್ಷಿಗಳು ಅಥವಾ ಇತರ ಕೀಟಗಳು ಬಂದು ಅದನ್ನು ಅಟ್ಯಾಕ್ ಮಾಡಿತು ಅಂತ ಹೇಳಿದರೆ ತನ್ನ ಕಾಲುಗಳಲ್ಲಿರುವಂತಹ ಒಂದು ಹಳದಿ ಬಣ್ಣದ ದ್ರವವನ್ನು ಬಿಡ್ತದೆ, ವಾಸನೆ ಭರಿತವಾದಂತಹ ದ್ರವ. ಆ ವಾಸನೆಯನ್ನು ಮೂಸಿದ ಕೂಡಲೇ ತನ್ನನ್ನು ಬೇರೆ ಹಕ್ಕಿಗಳು ಅಥವಾ ಬೇರೆ ಪ್ರಾಣಿಗಳು ತಗೊಂಡು ಹೋಗುವುದಿಲ್ಲ ಎನ್ನುವುದು ಅದಕ್ಕಿದೆ. ಆ ಸ್ಮೆಲ್ ಆ ರೀತಿ ಇರೋದರಿಂದ ಬೇರೆ ಪಕ್ಷಿಗಳು ತಗೊಂಡು ಸಹ ಹೋಗುವುದಿಲ್ಲ, ಅಲ್ಲೇ ಬಿಟ್ಟು ಹೋಗ್ತದೆ. ಅದನ್ನು ಅತಿ ಹತ್ತಿರದಲ್ಲಿ ಗಮನಿಸಿದಾಗ ಅದರ ಕಾಲುಗಳು ಯಾವ ರೀತಿ ಇದೆ ಅಂತ ನೀವು ಗಮನಿಸಬಹುದು. ಇದರ ಬಣ್ಣ ಪ್ರಕೃತಿ ವಿಸ್ಮಯ. ಯಾಕಂತ ಹೇಳಿದರೆ ನಾವು ಡ್ರಾಯಿಂಗ್ ಮಾಡಿ ಪೇಂಟ್ ಮಾಡುವಾಗ ನಮಗೆ ಗೋಲ್ಡ್ ಕಲರ್ ಈ ಥರ ಬರಬೇಕು ಅಂದರೆ ನಾವು ಮೆಟಾಲಿಕ್ ಕಲರನ್ನು ಉಪಯೋಗ ಮಾಡಬೇಕಾಗ್ತದೆ. ಅದರ ಚಲನವಲನವನ್ನು ಗಮನಿಸುವ ಅಂತ ಹೇಳಿಕೊಂಡು ಅರ್ಧ ಗಂಟೆಯಿಂದ ಕೂತು ಕೂತು ಸಾಕಾಯಿತು. ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಬಟ್ ಒಂದು ಚೂರು ಮೂವ್ ಆಗ್ತಾ ಇಲ್ಲ. ಅದು ನಾನು ಅಂದ್ಕೊಂಡೆ ಇದು ಸತ್ತು ಹೋಯಿತು ಅಂತ. ಸೊ ಡೈರೆಕ್ಟ್ ಕೈಯಲ್ಲಿ ಮುಟ್ಟದೆ ಒಂದು ಮೆಟಲ್ ಪೆನ್ನಿನಿಂದ ಅದನ್ನು ಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೂ ಕೂಡ ಅದು ಒಂದು ಚೂರು ಸರಿಯದೆ ಈ ರೀತಿಯಲ್ಲಿ ಹಠ ಹಿಡಿದುಕೊಂಡು ಕೂತಲ್ಲೇ ಕೂತಿದೆ. ಸಣ್ಣ ಮಕ್ಕಳು ತನಗೆ ಏನಾದರೂ ಬೇಕಾದಾಗ ಹಠ ಹಿಡಿದುಕೊಂಡು ಒಂದೇ ಕಡೆಯಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಇದು ಜೀರುಂಡೆ ಮಾಡ್ತಾ ಇದೆ. ಎಷ್ಟು ಸಲ ಪಿನ್ನಿಂದ ತಾಗಿಸಿದ್ರೂ ಮೂವೇ ಆಗ್ತಿರಲಿಲ್ಲ. ಸೊ ಪದೇ ಪದೇ ಮಾಡಿದ್ದರಿಂದ ಈ ರೀತಿಯಲ್ಲಿ ಸ್ವಲ್ಪ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬಹುಶಃ ಕೋಪ ಬಂದಿದೆ ಕಾಣ್ತದೆ, ಭಾರಿ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇದರ ವಿಶೇಷ ಅಂತ ಗೊತ್ತುಂಟ, ಆಗಾಗ ಬ್ಲ್ಯಾಂಕ್ ಆಗಿ ಬಿಟ್ಟು ಕೂತ್ಕೊಳ್ತದೆ, ಸ್ವಲ್ಪ ಹೊತ್ತು ಓಡ್ತದೆ, ಮತ್ತೆ ಪುನಃ ಕೂತ್ಕೊಳ್ತದೆ. ತಟಸ್ಥ ಆಗಿ ಇದೆ, ಒಂದು ಕಾನ್ಸಂಟ್ರೇಷನ್ನೇ ಇಲ್ಲದ ಥರ ಮೂಮೆಂಟೇ ಬೇಡ ನನಗೆ, ಮಳೆ ಬರ್ತಾ ಉಂಟು, ಉದಾಸೀನದ ರೀತಿಯಲ್ಲಿ ಮಾಡ್ತಾ ಇದೆ. ಹನುಮಂತನಿಗೆ ನೀನು ಶಕ್ತಿವಂತ ಬಲಶಾಲಿ ಅಂತ ಹೊಗಳಿದಾಗ ಮಾತ್ರ ಅವನಿಗೆ ಅವನ ಶಕ್ತಿ ಗೊತ್ತಾಗಿ ಸಾಗರ ಉಲ್ಲಂಘನೆ ಮಾಡಿದ ಕಥೆಯನ್ನು ನೀವು ಕೇಳಿದ್ದೀರಿ. ಹಾಗೆ ಅದೇ ರೀತಿಯಲ್ಲಿ ಲಕ್ಷ್ಮಣಿಗಾಗಿ
ನೀಲಿ ಬೆಟ್ಟವನ್ನೇ ಹೊತ್ತುಕೊಂಡು ಬಂದ ಹಾಗೆ ಈ ಜೀರುಂಡೆಗೆ ನಡಿ ನಡಿ ಅಂತ ಹೇಳಿ ದೂಡಿ ದೂಡಿ ಅರ್ಧ ಗಂಟೆ ಆದಮೇಲೆ ಪ್ರಾರಂಭವಾಯಿತು ನೋಡಿ ಅದು ಓಡುವ ರೀತಿ. ಓಡೋದು ನೋಡಿದರೆ ಅದು 100 ಮೀಟರ್ ಪಿಟಿ ಉಷಾ ಓಡಿದ ರೀತಿಯಲ್ಲಿ ಓಡ್ತದೆ ನೋಡಿ. ಜೀರುಂಡೆ ತುಂಬ ಆ್ಯಕ್ಟಿವ್ ಆದದ್ರಿಂದ ಇನ್ನೂ ಅದಕ್ಕೇನು ತೊಂದರೆ ಇಲ್ಲ ಅಂದ್ಕೊಂಡು ಅದರ ಪಾಡಿಗೆ ಹೊರಗೆ ಬಿಡೋಣ ಅಂತ ಹೇಳಿಕೊಂಡು ಎಲೆಯಲ್ಲಿ ಅದನ್ನು ತಗೊಳ್ತಾ ಇದ್ದೇನೆ. ಬಟ್ ಅದು ಎಲೆಗೆ ಬರಲಿಕ್ಕೆ ಕೇಳ್ತಿರಲಿಲ್ಲ, ಮತ್ತೆ ಪುನಃ ವಾಪಸ್ ಹೋಗಿ ಕೂತ್ಕೊಳ್ತಾ ಇತ್ತು. ಸೊ ಇಲ್ಲಿ ಇವಾಗ ಜೀರುಂಡೆಯನ್ನು ತಂದು ಜೀವಿಸಲಿ ಅಂತ ಹೇಳಿಕೊಂಡು ಗಿಡದ ಮೇಲೆ ಬಿಟ್ಟೆ. ಗಿಡದಿಂದ ಅದು ಸೀದಾ ಆಂಥೋರಿಯಂ ಕ್ಯಾಂಡಲ್ ಮೇಲೆ ಹೋಗಿ ಕೂತ್ಕೊಂಡಿದೆ. ತುಂಬ ಖುಷಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು ಅನ್ನುವ ರೀತಿಯಲ್ಲಿ ಅದು ಮಾಡೋದು ರೀತಿ ಹಾರುವ ರೀತಿ ನೋಡಿ ತುಂಬ ಖುಷಿಯಾಯಿತು. ಸೊ ಸತ್ತುಕೊಂಡು ಬದುಕಿತ್ತಲ್ಲ ಅಂತ ಹೇಳೋ ಸಹ ಖುಷಿಯಾಯಿತು. ಆದರೆ ತುಂಬ ನಾಟಕ ಆಡಿತು ಒಳಗೆ ಇದ್ದಾಗ, ಯಾವುದೇ ರಿಯಾಕ್ಷನ್ ಇಲ್ಲದೆ ತನ್ನ ಪಾಡಿಗೆ ತಾನಿದ್ದುಕೊಂಡು ಸುಮಾರು 1 ಗಂಟೆಗಳ ಕಾಲ ಅದರ ಜೊತೆಗೆ ಇದ್ದುಕೊಂಡು ನಿಮಗೆ ಆ ವಿಡಿಯೋವನ್ನು ತೆಗೆದು ತೋರಿಸಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.